तळेवाड़ ग्राम पंचायत अध्यक्ष स्थान के चुनाव जरूर कोलहार तालूकु पंचायत व्याप्तियल्ली बरुव तळेवाड ग्राम पंचायत अध्यक्ष स्थान सामान्य वर्ग के मीसलागिद्दु इत्तीचेगे तेरवागिद्द अध्यक्ष स्थान के नडेद चुनावणेयल्ली तळेवाड ग्राम वार्ड नंबर 2 र सदस्य मल्लु कुंभार नामपत्र सल्लिसिदरु। ग्राम पंचायत ಒಟ್ಟು 18 सदस्य पैकी चुनाव प्रक्रिय 16 जन सदस्य भागियागिद्दरू सह मल्लु कुंभार होरतुपडिसि बेरे यारू नामपत्र सल्लिसिरद कारण चुनाव अधिकारी श्रीमती पठान मल्लिकार्जुन चंद्रप्प कुंभार ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು। ತಳೆವಾಡ ಗ್ರಾಮ ಪಂಚಾಯಿತಿ ಚುನಾವಣಾ ಅಧಿಕಾರಿಯಾದ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಯು ಗ್ರಾಮ ಪಂಚಾಯಿತಿ ಕೋಲಾರ ಇವರು ತಳೆವಾಡ ಗ್ರಾಮ ಪಂಚಾಯಿತಿ ಸಾಮಾನ್ಯ ಮೀಸರಾತಿ ಸಾಮಾನ್ಯ ವರ್ಗಕ್ಕೆ ಚುನಾಯಿತ ಅಭ್ಯರ್ಥಿಯ ಮಲ್ಲಿಕಾರ್ಜುನ ಶಗರಪ್ಪ ಕುಂಬಾರ್ ಅಭ್ಯರ್ಥಿ ಸೂಚಕರು ಶ್ರೀ ಸಿದ್ದಪ್ಪ ರಾಮಪ್ಪ ಬೊಮ್ಮರೆಡ್ಡಿ ಸೂಚಕರಾಗಿ ಟೋಟಲ್ ಸದಸ್ಯರು ತಳೆವಾಡ ಗ್ರಾಮ ಪಂಚಾಯತಿ ಸದಸ್ಯರು 18 ಹಾಜರಾಗಿದ್ದು 16 ಅವಿರೋಧ ಅಧ್ಯಕ್ಷ ಆಗಿರುತ್ತಾರೆ ಮಲ್ಲಿಕಾರ್ಜುನ ಶಗರಪ್ಪ ಕುಂಬಾರ್ ಅವಿರೋಧ। अभिमानिगळु हितैषिगळु परस्पर गुलालु एरचि पटाकि सिडिसि विजयोत्सव आचरिसिदरु। कूडगि एनटीपीसी पीएसआई एचएस संगापुर कोल्हार पीएसआई प्रीतम नायक निडगुंदि पीएसआई नेतृत्वदल्लि सूक्त पोलीस बंदोबस्त ओदगिसलागितु। मंदल स्मरिसुत्त इवत्तिन दिन ई ओंदु अध्यक्षर स्थान चुनावणे नडेयलु कारणवेनेंदरे दिनांक 8/7/2022 रंदु अविश्वास मुखांतर खालियागिरतक्कंत अध्यक्षर स्थानवन्नु इवत्तिन दिन अंदरे दिनांक 26/8/2022 रंदु ई ओंदु हुद्देयन्नु मत्ते अध्यक्ष स्थानक्के मल्लिकार्जुन ಶಗರಪ್ಪ ಕುಂಬಾರ अदन्ननु ತಳೆವಾಡ ಗ್ರಾಮದ ಎರಡನೇ ವಾರ್ಡ್ನ ಅಭ್ಯರ್ಥಿ ಆಗಿರತಕ್ಕಂತ ನನ್ನನ್ನು ನನ್ನ ಎಲ್ಲ ಸರ್ವ ಸದಸ್ಯರು ಅಂದ್ರೆ ನಾನು ಬಿಜೆಪಿ ಅಭ್ಯರ್ಥಿ ಆಗಿದ್ರು ಪರವಾಗಿ ನನ್ನ ಪರ ಮತ್ತು ವಿರೋಧ ಎಲ್ಲನ ಸದಸ್ಯರು ನಮ್ಮ ಗ್ರಾಮದಲ್ಲಿ ಯಾವುದೇ ರೀತಿ ಒಂದು ಪಕ್ಷಭೇದ ಮಾಡದೆ ಎಲ್ಲ ಸದಸ್ಯರು ಕೂಡಿಕೊಂಡು ನನ್ನೊಂದು ಸ್ವಇಚ್ಛೆಯಿಂದ ಅವರು ಏನು ಮಾಡಿದ್ರಪ್ಪ ಅಂದ್ರೆ ನನ್ನೊಂದು ಅಧ್ಯಕ್ಷ ಸ್ಥಾನಕ್ಕೆ ಕೂಡಿಸಿದ್ದಾರೆ ಅಂದ್ರೆ ಕೇವಲ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಸೀಮಿತವಾಗಿರದೆ ಈ ಎಲ್ಲ 18 ಜನ ಸದಸ್ಯರು ವಿರೋಧ ಆಗಿರಬಹುದು ಪರ ಆಗಿರಬಹುದು ಯಾಕಂದ್ರೆ ರಾಜಕೀಯ ವಿಷಯದಲ್ಲಿ ಇವು ಸಾಮಾನ್ಯ ಪರ ಮತ್ತು ವಿರೋಧ ಇವುಗಳನ್ನು ಶಾಶ್ವತವಾಗಿ ಕಟ್ಟಿಕೊಂಡ್ರೋದ್ರ ಸಮಾಜದಲ್ಲಿ ನಾವು ಯಾವುದನ್ನು ಸಾಧಿಸಕ ಆಗಂಗಿಲ್ಲ ನಾವು ಯಾವುದಾದರೂ ಹಿಡಿದಿರತಕ್ಕಂತ ಹಟವನ್ನು ಸಾಧಿಸಬೇಕು ಸಮಾಜದಲ್ಲಿ ಅಂದ್ರೆ ಪರ ಮತ್ತು ವಿರೋಧ ಎರಡನ್ನೂ ನಾವು ಸ್ವೀಕಾರ ಮಾಡಬೇಕು ಕೇವಲ ಪರ ಮಾತ್ರ ಸ್ವೀಕಾರ ಮಾಡಿ ವಿರೋಧವನ್ನು ವ್ಯಕ್ತಪಡಿಸತಾ ಹೋದ್ರ ಸಮಾಜದಲ್ಲಿ ನಾವು ಕಂಡಿರತಕ್ಕಂತ ಕನಸನ್ನ ಯಶಸ್ವಿಗೊಳಿಸಕ ಆಗಂಗಿಲ್ಲ ಆ ಒಂದು ಉದ್ದೇಶಕ್ಕಾಗಿ ನಮ್ಮ ತಳೆವಾಡ ಗ್ರಾಮ ಪಂಚಾಯತಿಯ 18 ಜನ ಸದಸ್ಯರು ಅವರಿವರೇನದೆ 18 ಜನ ಸದಸ್ಯರಿಗೆ ಮತ್ತೊಮ್ಮೆ ನಾನು ಕೈ ಅನ್ಕೊಂಡ ಕೈ ಅಲ್ಲ ಕಾಲ್ ಅನ್ಕೊಂಡ ಅವರಿಗೆಲ್ಲ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಅವರು ಒಂದು ನನ್ನ ಇಂತ ಹುದ್ದೆಗೆ ಕೂಡಿಸಿರ್ತಾರಪ್ಪ ಅಂದ್ರೆ ಕೇವಲ ಈಗ ನಮ್ಮ ಅಣ್ಣತಮ್ಮರೇ ಆಗಿರಬಹುದು ಅವರ ಒಂದು ಹೊಲದ ಒಂದು ಸಣ್ಣ ವಿಷಯಕ್ಕಾಗಿ ಏನೋ ತಕರಾರು ಮಾಡುತ್ತಿರ್ತಾರ ಅಂತ ಒಂದು ಪರಿಸ್ಥಿತಿಯಲ್ಲಿ ಇಂತ ಒಂದು ಒಂದು ಗ್ರಾಮದ ಪೂರ್ತಿ ಒಂದು ಜವಾಬ್ದಾರಿ ಹೊತ್ತು ನಡೆಸಲು ಈ ಎಲ್ಲ ನನ್ನ ಸರ್ವ ಸದಸ್ಯರು ಏನು ಮಾಡ್ಯಾರಪ್ಪ ಅಂದ್ರೆ ಆ ಒಂದು ಸ್ಥಾನಕ್ಕೆ ನನ್ನನ್ನ ಕೂಡಿಸಿದ್ದಾರೆ ಆ ಒಂದು ಸ್ಥಾನದ ದುರುಪಯೋಗವನ್ನು ನಾನು ಮಾಡಿಕೊಳ್ಳದೆ ಪ್ರಾಮಾಣಿಕವಾಗಿ ಈಗ ನಾನು ಒಂದು ವಾರ್ಡಿನ ಸದಸ್ಯ ಆದರೂ ಏನು 400 ಜನ ನನ್ನ ಹಿಂದೆ ನಂಬಿಕೆ ಇಟ್ಟಿರ್ತಾರಲ್ಲ ಅವರಿಗೂ ಅದರಂತೆ 18 ಜನರಿಗೆ ಕಲಬುರ್ಕಿ ಆಗಿರಬಹುದು ತಳೆವಾಡ ಆಗಿರಬಹುದು ಈ ಪಂಚಾಯತಿ ವ್ಯಾಪ್ತಿ ಎರಡು ಒಂದೇ ಅಂದಾಗ ಎರಡು ಊರುಗಳಿಗೆ ಯಾವುದೆ ಭೇದ ಭಾವ ಮಾಡದೆ ಆ 18 ಜನ ಎಲ್ಲ ಸದಸ್ಯರು ಏನು ಒಂದು ಆಶಯನ ಇಟ್ಕೊಂಡಲ್ಲ ಅದನ್ನ 100ಕ್ಕೆ 100 ಮಾಡಕ ಆಗದೇ ಇದ್ದರು 25% ಅಥವಾ 50% ಆಗಲಿ ನಾವು ಒಂದು ಕಾರ್ಯವನ್ನು ಯಶಸ್ವಿ ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗತೈತಿ ಕೇವಲ ಬರೆ ನಾವು ಅಧ್ಯಕ್ಷ ಆಗೇವ ಅಂತ ಹೇಳಿ ನಾವು ಒಂದಿಷ್ಟು ಕುರ್ಚಿ ಕುಂದ್ರೋದು ಅವರು ಒಂದಿಷ್ಟು ಬಂದು ಹೊರಗೆ ಅಡ್ಡಾಡಿ ಆಮೇನ್ ಮಾಡ್ತಾನೆ ತನ್ಕೋತ ಹೋಗೋದು ಇದನ್ನ ಮಾಡಿದ್ರೆ ನಾವು ಯಾವುದೇ ರೀತಿ ಒಂದು ಯಶಸ್ಸಿಗೆ ಕಾರಣರಾಗಂಗಿಲ್ಲ ಆ ಒಂದು ಉದ್ದೇಶದಿಂದ ನಾನು ಕಳಕಳಿಯ ಪೂರ್ವಕವಾಗಿ ವಿನಂತಿಸಿಕೊಳ್ಳೋದು ಏನಪ್ಪ ಅಂತಂದ್ರೆ ನನ್ನ ಎಲ್ಲ ಸರ್ವ ಸದಸ್ಯರಲ್ಲಿ ನಾನು ಕೇವಲ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಆ ಒಂದು ಸೀಟಿಗೆ ಮಾತ್ರ ಅಧ್ಯಕ್ಷ
पंचायत व्याप्तियल्लि 18 जन सदस्यर एनदिल्ल नन्न पर आगिरलि नन्न विरोध आगिरलि 18 जन सदस्यरु नीवु अध्यक्षरे इद्दंग अंतकंत ओंदु मातन्न हेम्मेयिंद हेळ्तीनि याकप्प अंद्रे ई ओंदु केवल ओंदु इब्बरन्नेल्ल नावु कर्कोंडु होगबेकंद्रे ओंदु दोड्ड मातु आगतैति अंतदरोळगे तिंगळगट्ले 12 जन सदस्यरु तम्म ओंदु मने संसार मक्कळु तम्म ओंदु केलसवन्नु बिट्टु ओब्ब व्यक्तियिंद बेन्न हत्तबेकाद्रे सामान्यद मातल्ल ಯಾಕಪ್ಪಂದ್ರ ನಾವೇ ಒಂದಿನ ಬಿಟ್ಟು ಎರಡು ದಿನ ಒಂದು ಊರಿಗೆ ಹೋದ್ರೆ ಯಾವಾಗ ಹೋಗು ನಮ್ಮ ಊರಿಗೆ ಅನಿಸ್ತೈತಿ ಅಂತ ಒಂದು ಪರಿಸ್ಥಿತಿಯಲ್ಲಿ ಹಿಡಿದ ಹಟವನ್ನು ಸಾಧಿಸಬೇಕಂತಕ್ಕಂಥ ಒಂದು ಛಲ ನಿರ್ಧಾರದಿಂದ ನನ್ನ ಏನು ಸದಸ್ಯರು ಒಂದು ಬೆಂಬಲವಾಗಿ ಬೆನ್ನೆಲುಬಾಗಿ ನಿಂತಾರಲ್ಲ ಅವರೊಂದು ಕನಸಿಗೆ ಯಾವುದೇ ಧಕ್ಕೆಗಳು ಬರದಂತೆ ಅವರು ಕಂಡಿರತಕ್ಕಂಥ ಒಂದು ಚಿಕ್ಕ ಕೆಲಸಗಳು ಯಾವುದೇ ಆಗಿರಲಿ ಕೇವಲ ನಾನು ಒಬ್ಬನೇ ಅಧ್ಯಕ್ಷ ಅನ್ಕೊಳ್ಳೋದು ಬೇಡ ಅವರೆಲ್ಲರೂ ಏನಿದಾರಲ್ಲ 18 ಜನರು ಅಧ್ಯಕ್ಷರಿದ್ದಂಗೆ ನಾನು ಕೇವಲ ಒಂದು ಸೈಗೆ ಮಾತ್ರ ಸೀಮಿತ ಅನ್ಕೊಂಡ್ರು ಪರವಾಗಿಲ್ಲ ಯಾಕಪ್ಪ ಅಂದ್ರೆ ನಾನು ಒಬ್ಬನೇ ಅಧ್ಯಕ್ಷಾಗಿ ಆ ಕುರ್ಚಿ ಕುಂದ್ರಕ ಯಾವತ್ತೂ ಆಗೋದಿಲ್ಲ ಮುಂದೆ ಯಾವುದೇ ಕೆಲಸ ಕಾರ್ಯ ಯಶಸ್ವಿ ಆಗಬೇಕು ಅಂದ್ರೆ ಯಾರೇ ಆಗಿರಲಿ ಗ್ರಾಮದ ಹಿರಿಯರಾಗಿರಲಿ ಅಥವಾ ಪಂಚಾಯತಿಯ ಸದಸ್ಯರಾಗಿರಲಿ ಇನ್ನೋರು ಊರಿನಿಂದ ಯಾವುದೇ ನಮ್ಮ ಸ್ನೇಹಿತ ಬಳಗದವರಾಗಿರಲಿ ಎಲ್ಲರ ಒಂದು ಸಹಕಾರದಿಂದ ಇಲ್ಲಿ ಎಷ್ಟೋ ಜನ ನನಗೆ ಅದನ್ನೇನ ನಾನು ಬಾಯಿಲೇ ಹೇಳ್ಕೊಳ್ಳೋದು ಬೇಡ ಆ ತರ ಒಂದು ಸಹಕಾರದ ಪರಿಸ್ಥಿತಿಯನ್ನು ಮಾಡ್ಯಾರ ಈಗ ಅದನ್ನ ನಾನು ವೈಯಕ್ತಿಕವಾಗಿ ಒಬ್ಬೊಬ್ಬರ ಹೆಸರು ಹೇಳ್ಕೊತೋದ್ರೆ ಅದು ಸರಿ ಅನ್ಸಂಗಲ್ಲ ಆ ಒಂದು ಉದ್ದೇಶಕ್ಕಾಗಿ ಇಡಿ ನನ್ನ ತಳೆವಾಡ ಮತ್ತು ಕಲಬುರ್ಕಿ ಗ್ರಾಮದ ಎಲ್ಲ ಗುರು ಹಿರಿಯರು ನನ್ನ ಬೆನ್ನೆಲುಬಾಗಿ ನಿಂತು ಇಂತ ಒಂದು ಸ್ಥಾನಕ್ಕೆ ನನ್ನ ಕೂಡಿಸಿದ್ದಲ್ಲ ಅವರಿಗೆ ಎಷ್ಟೊಂದು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿದರು ಅದು ಎಂದು ನಾನು ತೀರಿಸಲಾಗತಕ್ಕಂತದ್ದು ಯಾಕಪ್ಪಂದ್ರೆ ಏನೋ ಒಂದಿನ ಊಟ ಮಾಡಬಹುದು ಒಂದಿನ ನಾಷ್ಟ ಮಾಡಬಹುದು ಒಂದಿನ ಎಲ್ಲ ಅಡ್ಡಾಡಿ ಹೋಗಬಹುದು ಕರೆ ಆದ್ರೆ ಇಂತ ಒಂದು ಸ್ಥಾನಕ್ಕೆ ಒಂದು ತಿಂಗಳ ಮಟ್ಟಿಗೆ ನನ್ನ ಬೆನ್ನೆಲುಬಾಗಿ ನಿಂತು ಅವರ ಒಂದು ಸ್ಥಾನದ ಮಟ್ಟಿಗೆ ಏರಿಸಿದ್ದಲ್ಲ ಅವರ ಕನಸನ್ನು 100ಕ್ಕೆ 100 ಆಗದಿದ್ರು ಎಲ್ಲರೂ 18 ಜನ ಕೂಡಿಕೊಂಡು ಒಂದು ಸಮಾಜದಲ್ಲಿ ಒಂದು 25% 50% ರೇಕೋಲಕ ನಾವು ಕೆಲಸವನ್ನು ಮಾಡಿ ತೋರಿಸಿ ಎಲ್ಲರೂ ಒಂದು ಹೆಸರನ್ನು ಮಾಡೋಣ ಅಂತಕಂತ ಮಾತನ್ನು ಹೆಮ್ಮೆ ಅಂತ ಹೇಳಿ ನನ್ನಡು ಸದಸ್ಯರು ಉಪಾಧ್ಯಕ್ಷರು ನನ್ನ ಮಹಿಳಾ ಅಕ್ಕತಂಗಿಯರು ಸದಸ್ಯರು ಇವರೆಲ್ಲರೂ ಅವರೇನು ಹಾಕೊಂಡು ಅವ್ರಿಗೆ ಏನು ಮಾಡಬೇಕಂತ ಕಾರ್ಯಗಳನ್ನು ಉಳಿದಾವು ಅವಕುನೀಗ ಕಲಬುರ್ಕಿ ಆತು ತಳವಾಡ ಆತು ಯಾವುದೇ ಭೇದ ಭಾವ ಇಲ್ಲಾರ್ದ ಹೊಸ ಹೊಸ ಕೆಲಸಗಳನ್ನು ಮಾಡೋನು ಕೆಲಸ ಮಾಡೋನು ಅಂತ ಅನ್ನೋದು ಹೇಳಿದ್ರು ಅವರು ಅದರಂತೆ ನಾವು ಈಗ ನೂತನ ಅಧ್ಯಕ್ಷರಿಗೆ ನಾವು ಬೆನ್ನೆಲುಬಾಗಿ ನಿಂತ ಮಾಡ್ತಕ್ಕಂಥ ಕೆಲಸಗಳನ್ನ ಒಂದೊಂದು ಓಣಿಯಾಗಿ ಓವರ್ 400 ಓಟ್ಲಿಂತ ಇದು ಮಾಡಿ ಮೆಂಬರ್ ಆಗಿ ಬಂದಾರ ಅವರು ಮಾಡಬೇಕಂತ ಕನಸುಗಳನ್ನು ನನಸು ಮಾಡ್ಕೊಳ್ಳೋ ಅಂತೇಳಿ ಇನ್ನೊಮ್ಮಿನ ಇದ್ರ ಮುಖಾಂತರ ನಾವು ನಿಮ್ಮ ಅಧ್ಯಕ್ಷರಿಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ಸರ್ವ ಸದಸ್ಯರು ನನ್ನ ಮಹಿಳಾ ಸದಸ್ಯರು ಎಲ್ಲರಿಗೂ ಒಂದು ಇದು ಸಪೋರ್ಟ್ ಮಾಡಿ ಮಲ್ಲು ಅವರಿಂದ ಅಧ್ಯಕ್ಷರು ನೂತನವಾಗಿ ಆಗ್ಯಾರ ಅವರಿಂದ ನಾವು ಅವರಿಗೆ ಸ್ಪಂದನೆ ಕೊಟ್ಟು ಅವರಿಂದ ನಾವು ಒಂದೊಂದು ಓಣಿ ವಾಯ್ದಾತು ಕಲಬುರ್ಕಿ ತವಾಡನಿಂದ ಕೆಲಸ ಮಾಡೋಣ ಅಂತೇಳಿ ಎಲ್ಲ ಸದಸ್ಯರಿಗೂ ಹಾಗೂ ಇವರಿಗೂ ವಂದಿಸಿ ನನ್ನ ಮಾತು ಗ್ರಾಮದ ನೂತನವಾಗಿ ಅಧ್ಯಕ್ಷರಾದ ಮಲ್ಲು ಕುಂಬಾರ ಅವರು ಅವರ ಜೊತೆ ಇದ್ದವರು ಎಲ್ಲರೂ ಶ್ರಮಪಟ್ಟು ಕಲಬುರ್ಕಿ ಸದಸ್ಯರು ಮತ್ತು ತಳವಾಡ ಸದಸ್ಯರು ಭಾಳ ಒಂದು ತಿಂಗಳ ಪರ್ಯಂತವಾಗಿ ಅವ್ರ ಜೋಡಿ ಫುಲ್ ಒಂದು ಬೆನ್ನೆಲುಬಾಗಿ ನಿಂತು ಈ ಅಧ್ಯಕ್ಷಿಗೆ ಭಾಳ ಒಂದು ಕಾರಣೀಭೂತರಾಗ್ಯಾರ ಅವರಿಗೆ ನಮ್ಮ ತಳವಾಡ ಗ್ರಾಮದ ಸಮಸ್ತ ಈ ಗ್ರಾಮದ ಪರವಾಗಿ ಅವರಿಗೆ ನಾವು ವಂದನೆಗಳು ಹೇಳುತ್ತಾ ಬರುವಂಥ ದಿನಮಾನದಲ್ಲಿ ಯಾವುದೇ ಅವರ ಪಂಚಾಯತಿದಿಂತ ಆಗುವಂಥ ಕೆಲಸಗಳು ಒಳ್ಳೆಯ ವ್ಯಕ್ತಿ ಅದಾನ ಹೇಳಿದ ಕೆಲಸವನ್ನು ಸಂಪೂರ್ಣವಾಗಿ ಮಾಡ್ತಾನನ್ನುವಂಥ ನಮ್ಮ ಗ್ರಾಮದ ಅವ್ರ ಮೇಲೆ ವಿಶ್ವಾಸ ಐತಿ ಅದಕ್ಕಾಗಿ ಅವರು ಈ ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಾರಂತ ಹೇಳಿ ನಮ್ಮೊಂದು ಅಭಿಪ್ರಾಯ ಐತಿ ಅಧ್ಯಕ್ಷರಾಗಿ ಮಲ್ಲು ಕುಂಬಾರ ಅವರು ಆಯ್ಕೆಯಾಗಿದ್ದಾರೆ ಈ ಆಯ್ಕೆ ಆಗಲಿಕ್ಕೆ ಸರ್ವ ಸದಸ್ಯರ
ಅಭಿಪ್ರಾಯ ಮುಖಾಂತರ ಅವರನ್ನು ಆಯ್ಕೆ ಮಾಡಿದ್ದೀವಿ. ಯಾವ ರೀತಿ ಆಯ್ಕೆ ಮಾಡಿದ್ದೀವಿ ಅಂದರೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತಳೆವಾಡ ಮತ್ತು ಕಲಬುರಗಿ ಗ್ರಾಮದ ಸದಸ್ಯರೆಲ್ಲರೂ ಕೂಡಿ ಪಕ್ಷಾತೀತವಾಗಿ ಒಬ್ಬ ಅಧ್ಯಕ್ಷನನ್ನು ಆರಿಸುವಂತಹ ವಿಚಾರವನ್ನು ಮುಂದಿಟ್ಟು ಎಲ್ಲರೂ ಕೂಡಿ ವಿಚಾರ ಮಾಡಿ ಅವರನ್ನು ಸಹಸಂತೋಷದಿಂದ ಎಲ್ಲರೂ ಯಾವುದೇ ಆಮಿಷಕ್ಕೆ ಒಳಗಾಗದೆ ಯಾವುದೇ ಕೆಟ್ಟ ವಿಚಾರಗಳನ್ನು ಇಡದೆ ಅವರ ಮೇಲೆ ಅತಿ ಪ್ರೀತಿಯಿಂದ ಅವರು ಮುಂದಿನ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾರೆ ಅಂತೇಳಿ, ಯಾಕಂದ್ರೆ ಅವರಲ್ಲಿ ಇಚ್ಛಾಶಕ್ತಿ ಐತಿ, ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡಬೇಕಂತೇಳಿ ಆ ಇಚ್ಛಾಶಕ್ತಿ ಇರೋದ್ರಿಂದ ಎಲ್ಲರ ಅಭಿಪ್ರಾಯ ಅವ್ರ ಮೇಲೆ ಇರೋದ್ರಿಂದ ಅವರನ್ನು ಸರ್ವ ಸದಸ್ಯರು ಕೂಡಿಕೊಂಡು ನಾವೆಲ್ಲರೂ ಅವರಿಗೆ ನಮ್ಮ ತಳೆವಾಡ ಮತ್ತು ಕಲಬುರಗಿ ಗ್ರಾಮದ ಸರ್ವ ಸದಸ್ಯರು ಸರ್ವ ವೋಟರ್ಸ್ ಮುಖಾಂತರ ಅಂದ್ರೆ ಬಾಹ್ಯ ಬೆಂಬಲವಾಗಿ ಯಾರೆಲ್ಲ ಸಪೋರ್ಟ್ ಮಾಡ್ಯಾರ ಅವರಿಗೆಲ್ಲ ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಅಧ್ಯಕ್ಷರಿಗೆ ತಾವೆಲ್ಲರೂ ಕೂಡಿ ಇದೊಂದು ಜವಾಬ್ದಾರಿಯನ್ನು ಹೊರಿಸಿದ್ದಕ್ಕೆ ಮತ್ತು ಅವರು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಲಿ ಅಂತೇಳಿ ನನ್ನ ಎರಡು ಮಾತುಗಳು. ಇವತ್ತಿನ ಐತಿಹಾಸಿಕ ದಿನವಾಗಿದೆ. ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಒಂದು ಅವಿಶ್ವಾಸ ಗೊತ್ತುವಳಿ ಮಾಡಿ ಅದರ ಮೂಲಕ ಹೊಸ ನೂತನ ಅಧ್ಯಕ್ಷರ ಇವತ್ತಿನ ಆಯ್ಕೆ ಆಗಿದ್ದಾರೆ. ಒಬ್ಬ ಅಧ್ಯಕ್ಷನ ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿ ಇಲ್ಲಿರ್ತಕ್ಕಂಥ ಸದಸ್ಯರ ಮೇಲಿದೆ. ಆದರೆ ಇಲ್ಲಿರ್ತಕ್ಕಂಥ 50-50 ಇರುತ್ತೆ, ಯಾವುದಾದ್ರೂ ಒಂದು ಪಕ್ಷಕ್ಕೆ ಆ ಕಡೆ ಇರುತ್ತೆ, ಇನ್ನೊಂದು ಪಕ್ಷಕ್ಕೆ ಅರ್ಧ ಈ ಕಡೆ ಇರುತ್ತೆ ಸದಸ್ಯರು. ಆದರೆ ಇಲ್ಲಿ ಎಲ್ಲ ಸದಸ್ಯರು 18 ಮಂದಿ ಸದಸ್ಯರು ಕೂಡಿಕೊಂಡು ಒಬ್ಬ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಆದರೂ ಕೂಡ ಅವನಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಗುಣ, ಅವನಿರ್ತಕ್ಕಂಥ ನಡತೆ, ಅವನಿಂದ ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಕಾಣ್ಬೋದು ಅಂತಕ್ಕಂಥ ಒಂದು ವಿಶ್ವಾಸದಿಂದ ಎಲ್ಲ ಎರಡೂ ಹಳ್ಳಿಯ ಸದಸ್ಯರು ಒಟ್ಟಿಗೆ ಸೇರಿಕೊಂಡು ಗ್ರಾಮ ಪಂಚಾಯತಿ ಸದಸ್ಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರ ಮೇಲೆ ಹೇಗೆ ವಿಶ್ವಾಸ ಇಟ್ಟು ಅಧ್ಯಕ್ಷರನ್ನು ಆಯ್ಕೆ ಮಾಡಿದರೆ ಅದೇ ರೀತಿಯೂ ಕೂಡ ಎರಡೂ ಹಳ್ಳಿಯ ಒಂದು ವಿಕಾಸ ದೃಷ್ಟಿಯಿಂದ ಅಭಿವೃದ್ಧಿ ದೃಷ್ಟಿಯಿಂದ ಅವ್ರದ್ದು ಯಾವುದೇ ಪಕ್ಷ ಬೇಡ ಅವರಲ್ಲಿ. ಈಗಾಗಲೇ ಅವ್ರು ಭಾರತೀಯ ಜನತಾ ಪಕ್ಷ ಅನಿಸಿದ್ರು ಕೂಡ ಇಲ್ಲಿರ್ತಕ್ಕಂಥ ಸರ್ವ ಸದಸ್ಯರು ಬೇರೆ ಬೇರೆ ಪಕ್ಷದವರು ಇದ್ದಾರೆ. ಅವರು ಅವನಲ್ಲಿರ್ತಕ್ಕಂಥ ವ್ಯಕ್ತಿ, ಅವನಲ್ಲಿರ್ತಕ್ಕಂಥ ಅಭಿವೃದ್ಧಿಯ ಗುಣ ಕಂಡು ಅವರೇನು ವೋಟ್ ಹಾಕಿದ್ದಾರೆ, ಅವರಿಗೇನು ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ, ಅದನ್ನು ನಡೆಸ್ಕೊಂಡು ಹೋಗಿ ಅಭಿವೃದ್ಧಿಯತ್ತ ಗ್ರಾಮಗಳನ್ನ ಒಯ್ಯಬೇಕಂತೇಳಿ ಈ ಮೂಲಕ ಅವರಲ್ಲಿ ವಿನಂತಿಸಿಕೊಳ್ತೇನೆ. ನೀವು ಬಂದ್ಬಿಡ್ರಲ್ಲಿ ಹೊರಗೆ ಬಂದ್ರೆ ಬಂದ್ಬಿಡ್ರಿ ಮೇದಲ್ಲಿ. ರೈತರಿಗಾಗಿ ಅಧಿಕ ಲಾಭ, ಉತ್ತಮ ಗುಣಮಟ್ಟದ ಬೆಳೆಗಾಗಿ ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸಿ ಉತ್ತಮ ಲಾಭ ಪಡೆಯಿರಿ. ಕೃಷ್ಣ ಕೆಮಿಕಲ್ಸ್ ಅಂಡ್ ಫರ್ಟಿಲೈಜರ್ಸ್ ಪ್ರಸ್ತುತಪಡಿಸುತ್ತಿದೆ ಕಿಸಾನ್ ಶಕ್ತಿ ಡಾಕ್ಟರ್. ಕಿಸಾನ್ ಶಕ್ತಿ ಡಾಕ್ಟರ್ ದ್ರವ ರೂಪದಲ್ಲಿ ದೊರೆಯುವ ಅತ್ಯಂತ ಪ್ರಭಾವಶಾಲಿಯಾದ ಸಾವಯವ ಪೋಷಕಾಂಶಗಳ ಹಾಗೂ ಸಸ್ಯ ವರ್ಧಕಗಳ ಮಿಶ್ರಣ. ಕಿಸಾನ್ ಶಕ್ತಿ ಡಾಕ್ಟರ್ ಯಾವುದೇ ಬೆಳೆಗಾದರೂ ಖಚಿತ ಫಲಿತಾಂಶವನ್ನ ನೀಡುತ್ತದೆ. ಬೆಳೆಯ ಇಳುವರಿಯನ್ನ ಗಣನೀಯವಾಗಿ ಹೆಚ್ಚಿಸುವುದರೊಂದಿಗೆ ರೈತರಿಗೆ ಅಧಿಕ ಲಾಭವನ್ನು ಒದಗಿಸುತ್ತದೆ. ಕಿಸಾನ್ ಶಕ್ತಿ ಡಾಕ್ಟರ್ ನೀರಾವರಿ ಹಾಗೂ ಒಣ ಬೇಸಾಯದ ಬೆಳೆಗಳಿಗೆ ಅತಿ ಕಡಿಮೆ ಸಮಯದಲ್ಲಿ ಕೆಲಸದ ಪ್ರಭಾವ ತೋರಿಸುತ್ತದೆ. ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸುವುದು ಅತಿ ಸುಲಭ. 5 ಲೀಟರ್ ಕಿಸಾನ್ ಶಕ್ತಿ ಡಾಕ್ಟರ್ ಅನ್ನ ಹನಿ ನೀರಾವರಿ ಅಥವಾ ಸಾಂಪ್ರದಾಯಿಕ ನೀರಾವರಿ ಪದ್ಧತಿಯಿಂದ 1 ಎಕರೆ ಭೂಮಿಗೆ ಕೊಡುವುದು ಹಾಗೂ 3-5 ಮಿಲಿಲೀಟರ್ ಕಿಸಾನ್ ಶಕ್ತಿ ಡಾಕ್ಟರ್ ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಎಲೆಗಳಿಗೆ ಸಿಂಪಡಣೆ ಮಾಡುವುದರಿಂದ ಪ್ರಥಮ, ದ್ವಿತೀಯ, ಸೂಕ್ಷ್ಮ ಅನ್ನೋ ಪೋಷಕಾಂಶ
ಆಹಾರಗಳನ್ನು ಸಾವಯವ ರೂಪದಲ್ಲಿ ಪೂರೈಸಲ್ಪಡುತ್ತದೆ ಹಾಗೂ ಬೀಜೋಪಚಾರ ಕೂಡ ಮಾಡಬಹುದಾಗಿದೆ. ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸುವುದರಿಂದ ಬಿಳಿ ಬೇರುಗಳ ಸಂಖ್ಯೆ ವೃದ್ಧಿಯಾಗಿ ಸಮರ್ಪಕ ಪೋಷಕಾಂಶಗಳನ್ನ ದೊರೆಸುವಂತಾಗುತ್ತದೆ. ಇದರಿಂದ ಬೆಳೆಗಳ ಆರೋಗ್ಯ ವೃದ್ಧಿಸಿ ಅಧಿಕ ಇಳುವರಿಯನ್ನ ನೀಡುತ್ತದೆ. ಕಿಸಾನ್ ಶಕ್ತಿ ಡಾಕ್ಟರ್ ಅನ್ನ ಎಲ್ಲ ರೀತಿಯ ಮಣ್ಣಿನ ವಿಧಗಳಲ್ಲಿ ಹಾಗೂ ಎಲ್ಲ ರೀತಿಯ ಬೆಳೆಗಳಿಗೆ ಕೊಡಬಹುದಾಗಿದೆ. ಕಿಸಾನ್ ಶಕ್ತಿ ಡಾಕ್ಟರ್ ರೈತರಲ್ಲಿ ಭರವಸೆ ಮೂಡಿಸುವ ಉತ್ಪನ್ನವಾಗಿದ್ದು ರೈತರ ಶ್ರೇಯಸ್ಸು ಬಯಸುವ ಶುಭ ಆಕಾಂಕ್ಷೆಗಳಾದ ಕೃಷ್ಣ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ರವರ ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸಿ ಉತ್ತಮ ಲಾಭ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೃಷ್ಣ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಮೊಬೈಲ್ ನಂಬರ್ 9880804090.